ಚಂದನ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನಿವೇದಿತಾ ಗೌಡ ಅವರ ಹೆಸರನ್ನ ಬೇರೆ ಮೂರನೆಯ ವ್ಯಕ್ತಿಯ ಹೆಸರಿಗೆ ಥಳಕ ಹಾಕ್ಬಿಟ್ಟು ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಬಂದ್ಬಿಟ್ಟು ನಮ್ಗೆ ಒಂದು ಒಳ್ಳೆಯ ಫ್ರೆಂಡ್, ನಮ್ಮ ಒಂದು ಫ್ಯಾಮಿಲಿಯ ಫ್ರೆಂಡು, ಒಳ್ಳೆಯ ಫ್ರೆಂಡು. ಅವರ ಮನೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಫಂಕ್ಷನ್ ಆದ್ರೂ ಕೂಡ ಅವರು ನಮ್ಮನ್ನ ಕರೆಯದೇ ಇರೋದಿಲ್ಲ. ಅವರು ಎಲ್ಲ ಫಂಕ್ಷನ್ಗೂ ಎಲ್ಲ ಕಾರ್ಯಕ್ರಮಕ್ಕೂ ಕರೀತಾರೆ. ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆನಂತರ ಅವರ ಮನೆಯಲ್ಲಿ ಎಷ್ಟೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಕೂಡ. ನಾವು ಇಬ್ರು ಜೊತೆಯಾಗಿ, ನಾನು ಮತ್ತು ನಿವೇದಿತಾ ಗೌಡ ಇಬ್ರು ಜೊತೆಯಾಗಿ ಹೋಗ್ಬಿಟ್ಟು ಅವರ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಒಳಗಡೆ ನಾವೆಲ್ಲ ಭಾಗವಹಿಸಿ ಬಂದಿದ್ದೀವಿ. ಈ ರೀತಿಯಾದ ಕೆಟ್ಟ ಮನಸ್ಥಿತಿ ನಮ್ಮ ನಮಗೆ ಶೋಭೆಯನ್ನು ತರೋದಿಲ್ಲ. ಈ ರೀತಿ ಕೆಟ್ಟ ಮನಸ್ಥಿತಿ ಯಾರಿಗೆಲ್ಲ ಇದೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗಲ್ಲ. ಈ ರೀತಿ ಯಾವತ್ತೂ ಕೂಡ ಯಾರಿಗೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಇದೇ ಒಂದು ವಿಷಯದವಾಗಿ ಪರವಾಗಿ ನಿವೇದಿತಾ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಏನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ನಮಗೆ ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಅವರು ಮನೆಯಲ್ಲಿ ಯಾವುದೇ ರೀತಿ ಕಾರ್ಯಕ್ರಮ ಇದ್ರು ನನ್ನನ್ನು ಕರೀತಾರೆ. ಆನಂತರ ಪ್ರತಿ ವರ್ಷ ನನ್ನ ಒಂದು ಹುಟ್ಟಿದ ಹಬ್ಬಕ್ಕೆ ಒಟ್ಟ ಮಿಸ್ ಮಾಡಿದೆ ನನಗೆ, ಅವ್ರ ಮಿಸ್ಸಸ್ ಇಬ್ರು ಕೂಡಿ ನನಗೆ ವಿಷನ್ನ ಮಾಡ್ತಾರೆ. ಹಾಗೆ ಸ್ನೇಹಿತರೆ, ನಾನು ಒಂದು ಬರ್ಡೆ ಇದ್ದಾಗ ನಾನು ಅವ್ರ ಜೊತೆ ಒಂದಷ್ಟು ಫೋಟೋಸನ್ನು ತೆಗೆದ್ಬಿಟ್ಟು ಹಾಕಿದ್ದೆ ಇನ್ಸ್ಟಾಗ್ರಾಮ್ ಒಳಗಡೆ, ಕೊಲ್ಯಾಬ್ ಮಾಡಿಬಿಟ್ಟು ಒಂದು ಟ್ರೆಂಡಿಂಗನ್ನು ಸಾಂಗ್ ಹಾಕಿಬಿಟ್ರೆ ಅದಕ್ಕೆ ಈ ರೀತಿಯಾದಂಥ ಕೆಟ್ಟ ಸಂಬಂಧವನ್ನು ಮಾಡ್ತಾ ಇದ್ದಾರಲ್ಲ ಜನರು, ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ಕೆಟ್ಟ ಮನಸ್ಥಿತಿ ಅಂತ ಹೇಳ್ಬಿಟ್ಟು ನಿವೇದಿತಾ ಗೌಡ ಅವರು ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅನ್ನೋದಿರುತ್ತೆ, ಅವ್ರಿಗೂ ಕೂಡ ಮನಸ್ಸಿಗೆ ನೋವಾಗತ್ತೆ. ಏನಾಗತ್ತೆ, ಅವರು ಒಂದು ದೊಡ್ಡ ಒಂದು ಫ್ಯಾಮಿಲಿ ಅದು, ಅವರ ಇತಿಹಾಸ ದೊಡ್ಡದಾಗಿದೆ ಅವ್ರ ಫ್ಯಾಮಿಲಿದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಿವೇದಿತಾ ಗೌಡ ಅವರು ಕೂಡ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ನಿವೇದಿತಾ ಗೌಡ ಅವರು ಅವರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಎಲ್ಲ ಸ್ಪ್ರೆಡ್ ಆಗ್ತಿದ್ದೆ ವಿಷಯ, ನನ್ನ ಕಡೆಯಿಂದ ಬೇಜಾರಾಗಿದ್ದರೆ ನಮ್ಗೆ ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ನಿವೇದಿತಾ ಗೌಡ ಅವರು ಕೇಳ್ಕೊಂಡಿರುತ್ತೆ. ಅದಕ್ಕೆ ಬಂದ್ಬಿಟ್ಟು ಅವರು ಮತ್ತೆ ಅವರ ಮಿಸ್ಸಸ್ ಬಂದ್ಬಿಟ್ಟು ನಿವೇದಿತಾ ಗೌಡ ಅವರಿಗೆ ಇಲ್ಲ ಇಲ್ಲ ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಿವೇದಿತಾ ಗೌಡ ಅವರಿಗೇನೆ ಒಂದು ಧೈರ್ಯವನ್ನು ತುಂಬಿ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರಂತೆ. ಹಾಗಾಗಿ ಸ್ನೇಹಿತರೆ, ಯಾರ ಜೊತೆಗೂ ನನ್ನ ಒಂದು ಸಂಬಂಧವನ್ನ ಈ ತರ ಕೆಟ್ಟದಾಗಿ ಕಟ್ಟೋದಕ್ಕೆ ಹೋಗ್ಬೇಡಿ ಅಂತ ನಿವೇದಿತಾ ಗೌಡ ಅವರು ಎಲ್ಲರ ಹತ್ತಿರ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಪೇಜ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.